ಹೊರಗರ ಯಾಕ್ ಕೊಡ್ತಾ ಯಾಕ್ ಕಲಸ್ತಾರ ನನ್ನ ಹೊರಗರ ಅಕ್ಕಡಿ ಕಣಿ ಮಾಡಿ ಆನರ ಬಳಗ ಹೊಡೆದು ಸಾಲ ಬಿಡ್ಲಕ ಅಂತಂದ್ರ ಅದು ಕಜ್ ಕೊಟ್ಟು ಸಾಲ ಇಡಸ್ತಾರಂತ ಅದಕ್ಕಾಗಿ ಕಲಸ್ತಾರ ಅಂತ ಹೇಳ ನಮ್ಮ ಅಪ್ಪ ಸಾಲ ಬಿಡು ಹೊರೆ ಅಲ್ಲಿದು ಏ ಅಪ್ಪ ಸಾಲ ಬಿಡು ಹೊರೆ ಅಲ್ಲೋ ಬೇಕಂದ್ರ ಮುಂದಕ್ಕೆ ಹೆಜ್ಜೆ ಇಟ್ಟು ಸಾಯ್ತೈತಿ ಹೊರತಾಗಿ ಸಾಲ ಬಿಡಲಾರದೆ ಆದರೆ ಹಿಂದಕ್ಕೆ ಹೆಜ್ಜೆ ಇಡೋದು ಮಗಳ ಎತ್ತ ಒತ್ತದ ತಿಳಿ ಸಾಲ ಬಿಟ್ಟು ಯಾಕಂದ್ರೆ ಕಚ್ಚಿಬಿಚ್ಚಿ ಮಾಡ ಹೊರೆ ಅಲ್ಲ ಯಾರು ಮನಮಿ ಮಧುವಣ್ಣ ಮಹಾರಾಜ ಇದೊಂದು ಹೊರಿಗೆ ಹ್ಯಾಂಗ ತಯಾರು ಮಾಡಿ ಬಿಟ್ಟಾನಂದ್ರ ಕರ ಸಾಣದಲ್ಲಿ ಕರೆ ಬಾಲಿನೊಳಗ ಶುದ್ಧ ಕೋಡಿನೊಳಗ ಶುದ್ಧ ಸುಳಿವೊಳಗ ಶುದ್ಧ ಕಿಮ್ಮತ್ತ ಕಟ್ಟಿದ್ರೆ 50 ವರ್ಷದವರ ಹಾಡಿರಬಾರದು ಹಾಂಗ ಇದು ಮಗ ಬೆಳಿಬೇಕು ತಿಳಿ ಈ ಹೊರಿಗರಿಗೆ ಹುಟ್ಟಿಸಿ ಬಿಟ್ಟಾನ ಮಧುವಣ್ಣ ಮಹಾರಾಜ ಊರು ಬಂದಾರ ಹೋರಿ ಬಿಡ್ತಂದ್ರ ಗಜ್ಜ ಕೊಡ್ರಿ ನೀವು ಗಜ್ಜ ಗಜ್ಜ ಯಾರಿಗೆ ಕೊಡ್ತಾರ ನಾವು ಸಾಲ ಬಿಟ್ರಿ ಅವರು ಗಜ್ಜ ಕೊಡ್ತಾರ ಸಾಲ ಏನು ಸೊನ್ಯಾಳ ಎತ್ತ ಬಿಡ್ತೈತೋ ಏನು ಮುರುಗಾನೂರು ಹೋರಿ ಬಿಡ್ತೈತೋ ಇದು ನೋಡ್ಬೇಕು ನೀವು ಎತ್ತನೇ ಬಿಡಬಾರ್ದು ಹೆಚ್ಚ ಕುತ್ತಾವ್ರು ಈಗ ಇಲ್ಲ ಜಿ ಹೆಚ್ಚ ಕುತ್ತಾವಂದ್ರೆ ಇನ್ನ ಬಿಡಬಾರ್ದ ಎತ್ತ ಹೋರಿ ಬೆನ್ನ ಆಗಲ್ಲ 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 ಎತ್ತಿಂದ ಇತ್ತು ಯಾವಾಗ ಈಗ 10 ವರ್ಷದಿಂದಿತ್ತ ಎತ್ತಿನ ಪವಾರ ಈಗ ನಡೆಯಲ್ಲ ಈಗ ಯಾಕ ಮಗಲ ಹೋರಿಗರುಗಳು ಇಂತಾವ ಅದಾವ ಪವರ್ಫುಲ್ ಇರ್ತಾವ ಅದಕ್ಕೆಲ್ಲಿ ಆತ್ಮೀ ಬಂಧುಗಳೇ ಈಗಾಗಲೇ ನಮ್ಮ ಹಿರಿಯರು ನಮ್ಮ ಅಪ್ಪಾಜಿ ಅವರು ವಿಷಯ ಇಟ್ಟಾರ ನಾನು ಇದು ಸ್ತೋತ್ರ ಆಕಡೆ ಕಣ್ಣನಟ್ಲೆ ಟೈಮಿಂಗ್ ಬಾಳ ಬಂದದ ಟಿಪ್ಪಿಗೆ ಬಂದ ಏನ ಹೇಳ್ಯಾರ ನೋಡ್ರಿ ಅಂತಿಂತ ಟಿಪ್ಪಿಗೆ ಹಾಕೊಂಡ್ ಬಂದಿರ ಇಲ್ಲ ಅವ್ರ ಅಂದಿದ ಕರೆಯತ್ತು ಇನ್ನ ನಿಮ್ಗೆ ಡುಬದಾಗ ಒದ್ಯಾವ ಅಂದ ನಮ್ಮ ಅಪ್ಪ ಒದಿಬೇಕು ಅಂದ್ರೆ ಬುದ್ಧಿ ಬರ್ತೈತಿ ಅವು ಒಂದ್ಯಾರ ಜೀವನದಾಳ ಹೋಗುದದ ಹಾಕಿರ್ತಾಳ ಸ್ವಸ್ಥ್ಯಾರ ಜೀವನದಾರ ಮಾಡಿಯೇನು ಇಲ್ಲ ಅವು ಇನ್ನ ನಿನ್ ಮ್ಯಾಗ ಜೀವನದ ಟಿಪ್ಪಿಗೆ ಹೋಗಿತ್ತಾಳ ಇಸ್ತ್ರಿ ಹೊಡಿತಾಳ ಅಂತಾವ್ ಮಾಡ್ರಿ ಹೋಗಿಲಾರ್ದಂತಾವ್ ಇರ್ಲಿ ಆತ್ಮಿ ಬಂಧುಗಳೇ ತಾವೆಲ್ಲರೂ ಇದೇ ಶಾಂತಿ ಸಮಾಧಾನ ವಹಿಸ್ರಿ ಎರಡು ನಿಮಿಷದೊಳಗೆ ವಿಷಯ ಮಾತಾಡಿ ಬಿಡಾವದಿನಿ ಏನ್ರಿ ಇಲ್ಲಿ ಒಂದು ಜಗಳ ನಡೀತದ ತಿಳಿದ್ರು ನಮ್ಮಪ್ಪ ಯಾವ ಕೊಡ್ಲಿ ಬಡಿಗಿದು ಒಟ್ಟು ನಿನಗ ಅಂತ ಕೊಡ್ಲಿ ಬಡಿಗೆ ಜಗಳ ಮತ್ತೆ ಎಂತ ಜಗಳ್ರಿಪ್ಪ ಹುಚ್ಚು ಸುಳೆ ಮಗನ ಹಂಗ ಜಗಳ ಆಗಬಾರದು ಎಂತ ಜಗಳ ಆಗ್ಬೇಕು ಜಗಳ ಜ್ಞಾನದ ಜಗಳ ಆಗ್ಬೇಕು ನೀ ಹೇಳುದು ಹೆಂಗತ್ತ ಗೊತ್ತಲ್ಲ ಹೆಂಗಾಗ್ತದ್ರಿ ಅದೇನೋ ಆ ಹೆಣ್ಮಗಳ ತವ್ರ ಮನೆಯವ್ರ ಬಂಗಾರ ನಕ್ಲೆಸ್ ಮಾಡಿಸಿರ ನೀವು ಮಾಡಿಸ್ಯಾರೇ ನೀವು ಇಲ್ಲ ಇಲ್ಲ ಮಾಡಿಸ್ಯಾರ ಒಳಗ ಮಾಡಿಸಿದಾರ ಹಾ ತವ್ರ ಮನೆಯವ್ರ ಬಂಗಾರ ನಕ್ಲೆಸ್ ಮಾಡಿಸಿದ್ರಂತ ತವ್ರ ಮನೆಯವರೇ ಮಾಡಿಸೋರ್ ಮಕ್ಳಿಗೆ ಜೀವ ಅಕ್ಕಂಗಿರ ಮೇಲ ಹೆಣ್ಮಕ್ಳಲ್ಲಿ ಒಂದು ಭಾವ ಅದ ಏನದ ಏನದ ಅಂದ್ರ ಆ ಕೊಳ್ಳಾಗ ನಕ್ಲೆಸರ ಹಾಯ್ಕೊಂಡು ಈ ಕಡೆ ತವ್ರ ಮನೆಯವ್ರ ಮಾಡಿಸ್ಲಿ ಬೇಕಾದ್ರೆ ಗಂಡನ ಮನೆಯವ್ರ ಮಾಡಿಸ್ಲಿ ಕೊಳ್ಳಾಗ ಹಾಯ್ಕೊಂಡು ಕೊತ್ತು ಅಂದ್ರೆ ನೆರಮನೆ ಹಾಕಿ ಕೇಳ್ಬೇಕು ಇಕ್ಕಿ ಪ್ರೀತಿನಿಂದ ಹೇಳ್ಬೇಕು ಹಿಂಗ್ ಒಂದು ಭಾವ ಇರ್ತದ ಇವ್ರಿ ಹೌದಾದ ಅವಾಗ ತವ್ರ ಮನೆ ಬಂಗಾರ ನಕ್ಲೆಸ್ ಮಾಡಿಸಿದ್ರೆ ಈಕೆ ಕೊಳ್ಳಾಗ ಹಾಯ್ಕೊಂಡು ಮುಂಜಾನೆ 6 ಗಂಟೆ ಮನೆ ತಲಬಾಗಲ ಮುಂದೆ ಒಂದು ಕಟ್ಟಿತ್ತು ಆ ಕಟ್ಟಿ ಮೇಲೆ ಕೂತ್ರಿ ಹೆಣ್ಮಗಳು ಕೂತು ಯಾಕ ಕೂತು ಯಾರೆಲ್ಲ ಕೇಳ್ತಾರನ್ನ ಪ್ರೀತಿಲಿಂದ ಹೇಳ್ಬೇಕಂತ ಹೇಳಿ ಕೂತಾಳ ಈಕೆ ಮುಂಜಾನೆ 6 ಗಂಟೆ ಕೂತಾಳ ಸಂಜೆ 6 ಗಂಟೆ ಆಗ್ಯದ ಯಾರು ಕೇಳಿಲ್ಲ ಹೌದು ಯಾಕೆ ಕೇಳಿಲ್ಲ ಕೊಳ್ಳಾಗರೆ ನಕ್ಲೆಸ್ ಹಾಕೊಂಡಳ ಮೈ ತು ಮೈ ಸೆರಗ ಹಚ್ಚಲ ಅದು ಕಾಣಿಸ್ಲಿಲ್ಲ ಯಾರು ಕೇಳಿಲ್ಲ ಕೇಳಿಲ್ಲ ಹೆಣ್ಮಗಳು ಸಿಟ್ಟಿಗೆ ಬಂದಳು ಏನ್ ಮಾಡಿದ್ಳು ಮುಂಜಾನೆ 6 ಗಂಟೆ ಕೂತೀನಿ ಸಂಜೆ 6 ಗಂಟೆ ಆಗ್ಯದ ಒಬ್ಬಕ್ಕಿನ ನಾನು ಕೇಳಿಲ್ಲ ಅಂದಕ್ಕಿನೇ ಸಿಟ್ಟಿಗೆ ಬಂದ್ಳು ಮನ್ಯಾಗ ಹಿತ್ತಲ ಬಾಜು ಒಂದು ಪಣಿಮಿತ್ತು ಮನ್ಯಾಗಿನ ಕಡ್ಡಿ ಡೇಬು ತಗೊಂಡ್ಬಂದ್ರು ಅದೇ ಸಿಟ್ಟಿನ್ಯಾಗ ಕೊರದಿಕ್ಕಿ ಪಣಿಮಿ ಬೆಂಕಿಟ್ಳು ಬೆಂಕಿ ದಗ ದಗ ಹೊಡಿಲಕತ್ತು ಈ ಹೆಣ್ಮಗಳು ಸುಮ್ ಕುಂದ್ರಬೇಕಿಲ್ಲ ಏನ್ ಮಾಡಿದ್ಳು ಹಚ್ಚ ಕಚ್ಚಾಳ ನೆತ್ತ ಪಬ್ಬಿ ಹೊಡಿಲಕತ್ತಳಿಕ್ಕಿ ಏನಂತಳಿ ಏ ತಮ್ಮ ಬರ್ಲಿ ನಾನು ಪಣಿಮಿ ಬೆಂಕಿ ಹತ್ತದ ಬರ್ರಿ ತಮ್ಮ ನನ್ನ ಬಣವಿ ಬೆಂಕಿ ಎತ್ತ ಪಾರ್ಟಿ ಆರ್ಸು ಆರ್ಸು ಸಂಬಂಧ ಇದ್ದಿರ್ತದೆ ಯಾವತ್ತು ಊರಾಗಿ ನಮ್ಮ ಕಂಪನಿ ಇದು ಆರ್ಸುದ ಇದು ಇಂಥವ್ರ ಒಂದು 4 ಮಂದಿ ಕೂಡ ಬಣವಿ ಬೆಂಕಿ ಎತ್ತ ನೋಡ್ರಿ ಅಂತೇಳಿ ಆರ್ಸಲ್ ಹೋದ್ರ ಅವಾಗ ಕೊಡ ಬಕೆಟ್ ತಗೊಂಡು ಆರಿಸ್ತಿದ್ರು ಈ ಹೆಣ್ಮಗಳ ಮೈ ಮೇಲೆ ಶರಗ ತಗೊಂಡು ಬಬ್ಬೆ ಹೊಡಿತಳು ಬಬ್ಬೆ ಹೊಡೆಯದಾಗ ಅವಾಗ ಒಂದು ಮುದುಕಿ ಕೂತಿದ್ದಿಲ್ಲ ಕೂತಾಳು ನಮ್ಮ ಅಜ್ಜಿ ಅಂತ ಹಿಂಗ್ ನೋಡಿದ್ಳು ನೋಡಿ ಸುಮ್ ಕುಂದ್ರ ಗೆಲ್ಲ ಮುದುಕಿ ಏನಂತ್ರಿ ನಿಂಗವ ನಕುಲೇ ಶರ್ಟ್ ಚಂದದ ನಿಮ್ ಮಾತು ಮಾಡ್ಸೋ ನಾನು ನಿನ್ ಗಾರ್ಡ್ ಮಾಡ್ಸೋ ಅಂತ ಕೇಳ್ತದ ಮುದುಕಿ ಕೇಳೋದು ಅಂತಾಣ ಅವಾಗ ಅಜ್ಜ ಅನ್ಬೇಕತ್ತಿ ಏನಂದ್ರೆ ಆಗಾಗ ಮಾಡ್ತು ಬಿಡಿ ಇಟ್ಟೆ ಮೊದಲು ಕೇಳ್ತೇವ್ ನಾಯಕ ಬಣ್ಣಿ ಬೆಂಕಿ ಹಚ್ತೀನಿ ಅಂದ್ರೆ ಹಂಗ ಬೆಂಕಿ ಹಚ್ಚದನ್ನ ಮಾಡ್ಬೇಡ ಸುಳೆ ಮಗನ ಕೇಳಿ ಬಹಳ ಸಂತೋಷ ಅದ ಬಹಳ ಒಳ್ಳೆ ವಿಷಯ ನಡೀತಾವ ತಮ್ಮ ಮುಂದ ಎಲ್ಲಾರು ಶಾಂತಿ ಸಮಾಧಾನದಿಂದ ಕೇಳ್ರಿ ಒಂದು ದಾನ ಇನ್ನೊಂದು ಧರ್ಮ ಎರಡು ವಿಷಯ ಇಟ್ಟಾರ ಅದ್ರ ಮುರುಘಾನವ್ರ ಮಗ ಯಾವಾಗ ಹಿಡಿದು ಬಿಡ್ತಾನ ಬಿಡ್ಲತ್ನು ಹೇಳ ಇವತ್ತು ನಮ್ಮ ಪಾಲ ಯಾವಾಗ ಈ ಊರಾಗ ಅಮೋಕ್ಷದನ ಪೌಳ್ಯಾಗ ಸಂಜೆ 5 ಗಂಟೆವರೆಗೆ ನನ್ನ ವಾದ ಯಾವಾದ ಐತಿ ಅಂತ ಕೇಳಿದ್ರಪ್ಪ ದಾನ ಅಂತಕ್ಕಂಥದ್ದನ್ನ ನನ್ನ ಪಾಲಿಗೆ ಇರ್ಲಿ ದಾನ ಅನ್ನೋದು ನಮ್ಮ ಪಾಲಿಗೆ ಇರ್ಲಿ ಧರ್ಮ ಅಂತಕ್ಕಂಥದ್ದನ್ನ ನಮ್ಮ ಅಪ್ಪನ ಪಾಲಿಗೆ ಇರ್ಲಿ ಆದ್ರ ಒಂದ್ ಮಾತು ಹೇಳ ನಮ್ಮ ಅಪ್ಪ ಹಣಮಂತ ಗೌಡ ಏನ್ ಹೇಳಪ್ಪ ಮಗನ ಯಾವ ವಿಷಯ ಹಿಡಿತಿ ಹಿಡಿ ಹಿಡಿ
ಹೇಳದ ವಿಷಯ ಇದು ಹಿಂಗಾದ ತೇಳಿ ವಿವರಣೆ ಮಾಡಿ ಬಿಡಿಸಿ ಗ್ರಹ ಮಾಡಿ ಚಂದ್ರಿಗೆ ಬಿಡಿಸಿ ಕೊಡುವಂತ ಹೇಳಾನು ಹೇಳಾರ ಹೇಳಾರ ಹೌದು ದಾನ ಇನ್ನೊಂದು ಧರ್ಮ ಧರ್ಮ ದಾನ ಇನ್ನೊಬ್ಬರಿಗೆ ಮಾಡುವುದದ ಮಾಡುವುದು ಎತ್ತಿ ನೀಡುವುದದ ನೀಡುವುದು ಇದು ದಾನದ ದಾನದ ಧರ್ಮ ಅಂತಕಂತದ್ದು ಹ್ಯಾಂಗದ ಅಂದ್ರೆ ಅದು ಹಿಡ್ಕೊಂಡು ಹೋಗುವುದು ಹೌದು ಹೆಂಗ ಹಿಡ್ಕೊಂಡು ಹೋಗುವುದು ಧರ್ಮ ಅದು ಹಿಡ್ಕೊಂಡು ಹೋಗುವುದದ ಪರಿಪಾಲನೆ ಮಾಡುವುದದ ಕರೆ ಇದು ದಾನ ಇನ್ನೊಬ್ಬರಿಗೆ ಎತ್ತಿ ನೀಡುವುದದ ನೀಡುವುದದ ಯಾರ ದಾನ ಮಾಡಿದ್ರು ಜಗತ್ತಿನೊಳಗೆ ಯಾರಿಂದ ಈ ದಾನದಿಂದ ಯಾರಿಗೆ ಮುಕ್ತಿ ಆಯಿತು ದಾನ ಅಂದ್ರೆ ಹೆಂಗ ಹೆಂಗ್ರಿಪ್ಪ ದಾನ ಅಂದ್ರೆ ಸರ್ವಜ್ಞ ಮೂರ್ತಿಗಳು ಒಂದು ಮಾತು ಹೇಳಿದ್ರು ಏನು ಹೇಳಿದ್ರು ಅನ್ನ ದಾನಗಳಿಗಿಂತ ಇನ್ನು ದಾನಗಳಿಲ್ಲ ಇಲ್ಲ ಅನ್ನಕ್ಕೆ ಮೇಲು ಇನ್ನಿಲ್ಲ ಅನ್ನವೇ ಜಗದೊಳು ಪ್ರಾಣ ಸರ್ವಜ್ಞ ಹೌದು ಹೌದು ಜಗತ್ತಿನೊಳಗೆ ದಾನ ಬಹಳ ಶ್ರೇಷ್ಠದ ತಿಳಿಯಾರ ಹೌದು ದಾನದೊಳಗೆ ಒಂಬತ್ತು ಪ್ರಕಾರ ದಾನದಾವ್ ಅದಾವ್ ಕರೆ ಇಲ್ಲಿ ಧರ್ಮದಲ್ಲಿ ಎಷ್ಟು ಪ್ರಕಾರದಾವ ಯಾವ ಧರ್ಮದಿಂದ ನೀವು ಯಾವ ಕೆಲಸ ಮಾಡ್ತೀರಿ ಯಾದಕ್ಕೆ ಏನತ್ತಾರ ಅಂತಕಂತದನ್ನ ಧರ್ಮದ ವಿವರಣೆ ನೀವು ಮಾಡಿ ಹೌದು ದಾನ ಎಷ್ಟದವ ಯಾವ ದಾನ ಯಾವ ಮನುಷ್ಯಗ ಎಲ್ಲಿ ವೈದು ಮುಟ್ಟಿಸ್ತು ಯಾವ ಮನುಷ್ಯಗ ಮುಕ್ತಿ ವೈತೋ ಅಂತ ವಿಷಯವನ್ನು ಇವತ್ತು ನಾವು ಬಿಡುಗಡೆ ಮಾಡ್ತೀವಿ ಹೌದಾ ಹೌದಲ್ರಿ ಹೌದ್ರಿ ಆಗ್ಬೇಕು ವಿಷಯ ಅಂಡಿ ಕಿತ್ತಬೇಕ ಸೋಮ ಅದೇನ 35 ಎಚ್ ಪಿ ನೇಗಿಲು ತಗೊಂಡು ಬಂದ ಅರ್ಜುನ್ ಮಹೇಂದ್ರಕ್ಕೆ ಹಾಕಿದ್ರೆ ಅದು ಹೆಂಗ ಆಗ್ತದೆ ಮ್ಯಾನಿ ಟಪ್ಪ ಕೆತ್ತದಂಗ ಆಗಬಾರ್ದು ಗಂಡಿಗೆ ಹಚ್ಚಿ ಗರ್ಚು ಗರ್ಚು ಕೆತ್ತದಂಗ ಆಗ್ಬೇಕಲ್ಲ ಅದಕ್ಕೆಲ್ಲಿ ದಾನ ಹೆಂಗ ಶ್ರೇಷ್ಠದ ಹೆಂಗ್ರಿಪ್ಪ ತಾವೆಲ್ಲರೂ ಲಕ್ಷ ಇಡ್ರಿ ಆತ್ಮಿ ಬಂಧುಗಳೇ ಜಗತ್ತಿನೊಳಗ ದಾನ ಮಾಡಿದ್ರೆ ಒಂದೇ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಒಂದು ಸಿದ್ಧಾಂತ ಮಾತ್ರ ನಮ್ಮ ಕಣ್ಣಿಗೆ ಕಾಣಿಸುವಂತ ಮಾತು ಹೇಳಿಬಿಡ್ತೀನಿ ಸ್ತೋತ್ರ ಮಾಡಿ ಬಕ್ಕಳಗೆದ ಒಬ್ಬಕ್ಕಿ ಹೆಣ್ಣು ಮಗಳು ಹುಟ್ಟಿ ಬಂದಳು ಲಿಂಗಮ್ಮ ತಿಳಿ ಎಲ್ಲಿ ಎಲ್ಲಿ ತಂದೆ ಅನಂತರಾಯ ತಾಯಿ ಶಿವಲಿಂಗಮ್ಮನ ಮಗಳು ಹುಟ್ಟಿ ಬಂದಳು ಎಲ್ಲಿ ಎಲ್ಲಿ ಉಮರಾಣಿ ಒಳಗೆ ಹೌದು ಉಮರಾಣಿ ಒಳಗ ಲಿಂಗಮ್ಮ ತಿಳಿ ಹುಟ್ಟಿ ಬಂದಳು ಲಿಂಗಮ್ಮ ಏನ ಮಾಡ್ತಿದ್ಳು ಅತ್ತಿ ಕೇಳಿದ್ರ ಅಕ್ಕಿ ಯಾವತ್ತೂ ದಾನ ಮಾಡ್ತಿದ್ಳು ದಾನಿಗೆ ಬಂದ ಜಂಗಮರಿಗೆ ದಾನ ಮಾಡ್ತಿದ್ಳು ಯಾರೇ ಭಿಕ್ಷುಕರು ಬಂದ್ರೆ ದಾನ ಮಾಡ್ತಿದ್ಳು ಯಾರ ಹಸ್ತಿನ ಹತ್ತಾರ ನೋಡು ಅವ್ರಿಗೆ ಒಂದು ರೊಟ್ಟಿ ಎತ್ತಿ ನೀಡಿ ದಾನ ಮಾಡ್ತಿದ್ಳು ಹೌದು ಅವಾಗ ಒಂದು ದಿನ ಲಿಂಗಮ್ಮಗ ಒಂದು ಇಚ್ಛೆ ಆಯ್ತು ಏನ್ರಿ ಕಲ್ಯಾಣ ಪಟ್ಟಣದೊಳಗೆ 63 ಮಂದಿ ಶಿವಶರಣರನ್ನ ನಾನು ಹೋಗಿ ಭೇಟಿಯಾಗಿ ಬರಬೇಕಂತ ಇಚ್ಛೆ ಆಯ್ತು ಲಿಂಗಮ್ಮ ಏನ್ ಮಾಡ್ರ ಅಂತ ಕೇಳಿದ್ರ ತನ್ನ ಬುಟ್ಟಿ ಒಳಗ ಒಂದ ಡಜನ್ ಬಾಳೆ ಹಣ್ಣ ಹೈಕೊಂಡು ಎಲ್ಲಿ ಹೋದಳು ಎಲ್ಲಿ ಹೋದಳು ಕಲ್ಯಾಣ ಪಟ್ಟಣಕ್ಕೆ ಹೋದಳು ಕಲ್ಯಾಣ ಪಟ್ಟಣದೊಳಗ 63 ಮಂದಿ ಶಿವಶರಣರು 196,000 ಗಣಗಳು ಹೌದು ಅವಾಗ ಅಲ್ಲಂ ಪ್ರಭು ಗುರುಗಳು ವ್ಯಾಸ ಪೀಠದ ಮ್ಯಾಲ ಇದ್ರು ಈಕಿನ ನೋಡಿ ಕೇಳಿದ್ರು ಅವರು ಏನಂದ್ರು ತಂಗಿ ಯಾರ ಇಲ್ಲಿಗ್ಯಾಕ ಬಂದ್ಯತ್ತೆ ಕೇಳಿದ್ರು ಅವಾಗ ಹೇಳ್ತಾಳಯ್ಯಪ್ಪ ನಾನು ಗುರುವೇ ನಾನು ತಂದೆ ಅನಂತರಾಯ ತಾಯಿ ಶಿವಲಿಂಗಮ್ಮನ ಮಗಳು ನಾನು ಲಿಂಗಮ್ಮದಿನಿ ಅಂದಳು ಇಲ್ಲಿಗ್ಯಾಕ ಬಂದಿ ತಾಯಿ ಅಂದ ಗುರುವೇ ನಿಮ್ಮ ದರ್ಶನ ಮಾಡ್ಕೊಂಡು ಹೋಗ್ಬೇಕಂತ ಬಂದೀನಿ ನಿಮ್ಮ ಕಲ್ಯಾಣ ಪಟ್ಟಣ ನೋಡಿ ಹೋಗ್ಬೇಕಂತ ಬಂದೀನಿ ಬಂದೇವಾ ಅರೆ ಬುಟ್ಟಿಯಾಗಿ ಯಾನ ಹಾಯ್ಕೊಂಡ್ ಬಂದ್ಯತ್ತೆ ಕೇಳಿದ್ರು ಅವಾಗ ಆ ತಾಯಿ ಹೇಳ್ತಾಳ ಏನ್ ಹೇಳು ಗುರುಗಳ ಇದ್ರೊಳಗ ಬಾಳೆಹಣ್ಣ ತಗೊಂಡ್ ಬಂದಿನ್ರ ಇಲ್ಲೆಲ್ಲ ಇದ್ದವ್ರಿಗೆ ದಾನ ಮಾಡಿ ಹೋಗ್ಬೇಕಂತ ಹೇಳಿ ಅವಾಗ ಅವ್ರಂದ್ರು ತಂಗಿ ಬುಟ್ಟಾಗರೆ ಡಜನ್ ಎರಡ್ ಡಜನ್ ಬಾಳೆಹಣ್ಣ ತಂದಿ ಇಲ್ಲರೇ ಇಲ್ಲರೇ 63 ಮಂದಿ ಶರಣರು 199,000 ಗಣಗಳು ಅದಾರ ಅದಾರ ಕರೆ ಆದ್ರ ಇವು ಬಾಳೆಹಣ್ಣು ಯಾರಿಗೆ ದಾನ ಮಾಡಿ ಹೋಗಕ್ಕೆ ಇವು ಎರಡು ಡಜನ್ ಬಾಳೆಹಣ್ಣ ಯಾರಿಗೆ ಸಾಲ ಯಾರಿಗೆ ಸಾಲ ತಗೋತ ಕೇಳಿದ್ರು ಗುರುಗಳೇ ನಾ ಮಾಡುವಂತ ದಾನ ನಿಜವಾಗಿ ಇತ್ತು ಅಂದ್ರೆ ಎಲ್ಲರಿಗೆ ಸಾಲ್ತದ ಅಂದಳಕ್ಕಿ ಅವಾಗ ಹಾಗಿತ್ತಂದ್ರೆ ಮಾಡ್ತಂಗಿ ದಾನ ಅಂದ ಕೂಡಲೇ ಬುಟ್ಟನ ಬಾಳೆಹಣ್ಣ 63 ಮಂದಿ ಶರಣರು 199,000 ಗಣಗಳು ಎಲ್ಲರಿಗೆ ಕೊಟ್ಟು ಬಂದು ಅಲ್ಲಂ ಪ್ರಭು ಗುರುಗಳು ಮಾರಿ ಮುಂದೆ ಪುಟ್ಟಿ ಇಟ್ಟಳು ಎಟ್ಟ ಬಾಳೆಹಣ್ಣು ವೈದ್ಯರು ನೋಡು ಅಕ್ಕಿ ನಿಜವಾದ ದಾನ ಮಾಡಿದಕ್ಕಾಗಿ ಅಟ್ಟ ಬಾಳೆಹಣ್ಣು ಎಲ್ಲರಿಗೆ ಆಗಿ ಬುಟ್ಟಿ ಒಳಗೆ ಉಳಿದಿದ್ದು ಆತ್ಮೀಯ ಬಂಧುಗಳಿಗೆ ಅವಾಗ ಅಲ್ಲಂ ಪ್ರಭು ಗುರುಗಳು ಕೇಳ್ತಾರ ಏನಂತ ತಂಗಿ ಎಲ್ಲರಿಗೆ ಕೊಟ್ಟಿ ಕೊಟ್ಟೆ ತಂದಿಟ್ಟಿನಪ್ಪ ಉಳಿದೋಸ ನೀನು ಮುಂದಂದಳು ಏ ಲಿಂಗಮ್ಮ ಅಂತ ನಿಜವಾದಂತ ದಾನವಂತಿಯವ ನೀನು
बर एर दजन बारे हण तक बंद इडी कल्याण पट्टण तुम्बा दान अंद्र नी जगत लिंगमल तंगे कुड्डापुर जगत दान दानमे आशीर्वाद 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 इन वर्ग सहित जगत गुड्डापुर दानम दानी लिंगम हम दान हूँ गौड हण मग धर्म धर्म अंत विषय परी 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 हंग्र अद चपाती पदर तक बिड़स्री विषय हंग हंग नड़ी नडस मुंदी संधि बहुत क्या हाड़ी गौड बलक ಗೊತ್ತದ ಇದು ಹೋರಿ ಮಗಳಾಗಿದು ಹೋರಿ ಮಗಳಮ್ಮ ಹೋಗಿ ಬರ್ತಿತ್ತು ಎಲ್ಲಿ ಹೋಗಿ ಬರ್ತಿತ್ತು ಎಲ್ಲಿ ಬಾ ಸಂತೋಷ ಇತ್ತು ಎಲ್ಲರೂ ಮಾನ ಭಾವಿಗಳು ಇಲ್ಲ.